ಈ ಭೂಮಿ ಆ ಸರ್ವಶಕ್ತ ದೇವರ ಸೃಷ್ಟಿ. ಭೂಮಿಯಲ್ಲಿನ ಸಕಲ ಜೀವರಾಶಿಗಳ ಉಗಮಕ್ಕೂ ಆ ಭಗವಂತನೇ ಕಾರಣ. ಇನ್ನು ಈ ಜೀವರಾಶಿಗಳಲ್ಲಿ ಹಲವು ಬಗೆ, ಮನುಷ್ಯ, ಪ್ರಾಣಿ, ಜಂತುಗಳು ಸೇರಿದಂತೆ ಎಲ್ಲರಿಗೂ ಈ ಭೂಮಿಯಲ್ಲಿ ಬದುಕುವ ಸಮಾನ ಅವಕಾಶವಿದೆ. ಸಕಲ ಜೀವರಾಶಿಗಳಲ್ಲಿ ಬುದ್ಧಿವಂತ ಸೃಷ್ಟಿಯೆನಿಸಿದ ಮಾನವರು ತನ್ನ ಬುದ್ಧಿಶಕ್ತಿಯಿಂದಾಗಿ ಭೂಮಿಯ ಜೀವರಾಶಿಗಳಲ್ಲಿ ಶ್ರೇಷ್ಠನೆಂದೆನಿಸಿಕೊಂಡ. ಇತರ ಜೀವಿಗಳನ್ನು ತನ್ನ ಅಡಿಯಾಳಾಗಿಸಿಕೊಂಡು ಜೀವನ ಶೈಲಿಯನ್ನು ರೂಪಿಸಿಕೊಂಡು ತನ್ನದೇ ಗುಂಪಿನ ಒಂದು ಸಮಾಜದೊಂದಿಗೆ ಭೂಮಿಯ ಮೇಲೆ ಜೀವನ ನಡೆಸಲು ಆರಂಭಿಸಿದ. ಹಲವು ನಾಗರಿಕತೆಗಳ ಮೂಲಕ ಜೀವನ ಶೈಲಿಯನ್ನು ಬದಲಾಯಿಸಿಕೊಂಡು ಬಂದ. ಹಲವಾರು ನಾಗರಿಕತೆಗಳನ್ನು ಕಂಡ ಬಳಿಕ ಇಂದು ನಾವೆಲ್ಲ ಕಾಣುವಂತಹ ಒಂದು ಸುಶಿಕ್ಷಿತ ಆಧುನಿಕ ನಾಗರಿಕ ಸಮಾಜವನ್ನು ಸೃಷ್ಟಿಸಿಕೊಂಡ. ಹೀಗೆ ನಾವು ರೂಪಿಸಿಕೊಂಡ ಸಮಾಜದಲ್ಲಿ ಹಲವಾರು ಮುಖಗಳಿವೆ. ಶ್ರೀಮಂತ, ಬಡವ, ಮೇಲು, ಕೀಳು ಎಂಬ ಭೇದ ಭಾವಗಳಿವೆ. ಅಶಕ್ತರು ನೊಂದಿರುವವರಿದ್ದಾರೆ. ಸದಾ ಸುಖದ ಸುಪ್ಪತ್ತಿಗೆಯಲ್ಲಿ ತೇಲುತ್ತಿರುವವರಿದ್ದಾರೆ. ಹಣ ಎಂಬ ವಸ್ತುವನ್ನು ಹೊಂದಿದವನಿಗೆ ಯಾವುದೇ ಭಯವಿಲ್ಲ ಎನ್ನುವ ಮಾತಿನಂತೆ ಶ್ರೀಮಂತ ವರ್ಗಕ್ಕೆ ಏನೇ ಸಮಸ್ಯೆ ಬಂದರೂ ಅದನ್ನು ಹಣದ ಮೂಲಕ ಬಗೆಹರಿಸಿಕೊಳ್ಳುವ ಶಕ್ತಿ ಇರುತ್ತದೆ. ಆದರೆ ಅದೇ ಬಡವರ್ಗದ ಜನತೆಗೆ ತಮ್ಮ ದಿನನಿತ್ಯದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲು ಕೂಡ ಹೆಣಗಾಡಬೇಕಾದ ಪರಿಸ್ಥಿತಿ. ತಮ್ಮ ಅವಶ್ಯಕತೆಗಳಿಗಾಗಿ ಇನ್ನೊಬ್ಬರ ಮುಂದೆ ಕೈ ಚಾಚಬೇಕಾದ ಪರಿಸ್ಥಿತಿ. ತಮ್ಮ ಜೀವನಕ್ಕಾಗಿ ಇನ್ನಿಲ್ಲದ ಹೋರಾಟ ನಡೆಸಿ ಸುಸ್ತಾಗಿ ಹೈರಾಣಾಗುತ್ತಾರೆ. ಇಂತಹ ಬಡವರ್ಗದ ಅಶಕ್ತರ ಪಾಲಿಗೆ ವರದಾನವಾಗಿ ಪರಿಣಮಿಸಿರುವುದು ಕೆಲ ಸಮಾಜ ಸೇವಾ ಸಂಸ್ಥೆಗಳು. ಇಂತಹ ಸಮಾಜ ಸೇವಕ ಸಂಘಟನೆಗಳು ಅಶಕ್ತರಿಗೆ, ಬಡವರ್ಗದ ಜನತೆಗೆ, ನೊಂದವರಿಗೆ ಸಾಂತ್ವನ ನೀಡಿ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ನೀಡುತ್ತವೆ. ಹೀಗಾಗಿ ಅಶಕ್ತರಿಗೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡುವ ಪ್ರೇರಣೆ ದೊರೆಯುತ್ತದೆ. ಇಂತಹುದೇ ಸಮಾಜ ಸೇವೆಯ ಮೂಲಕ ಸಾವಿರಾರು ಜನರ ಪಾಲಿಗೆ ಆಶಾಕಿರಣವಾಗಿ ಅಶಕ್ತರ ಬಡವರ ಸೇವೆ ಮಾಡುತ್ತಿದೆ ಉಡುಪಿ ಶಂಕರಪುರದಲ್ಲಿ ಏಸುಪುರದಲ್ಲಿರುವ ಡಿವೈನ್ ಜನರೇಷನ್ ಮಿನಿಸ್ಟ್ರೀಸ್. ಏನಿದು ಡಿವೈನ್ ಜನರೇಷನ್ ಮಿನಿಸ್ಟ್ರೀಸ್? ಇದರ ಬಗೆಗೆ ಇನ್ನಷ್ಟು ಮಾಹಿತಿಗಳನ್ನು ತಿಳಿಯೋಣ. ಉಡುಪಿ ಶಂಕರಪುರದಲ್ಲಿ ಕಾರ್ಯಾಚರಿಸುತ್ತಾ ದೀನದಲಿತರ ಬಂಧುವಾಗಿ ಕಾರ್ಯನಿರ್ವಹಿಸುತ್ತಿರುವ ಡಿವೈನ್ ಜನರೇಷನ್ ಮಿನಿಸ್ಟ್ರಿಯ ಸ್ಥಾಪಕಾಧ್ಯಕ್ಷರು ಪ್ಯಾಸ್ಟರ್ ಸುನಿಲ್ ಜಾನ್ ಡಿಸೋಜಾ. ಈ ಸಂಸ್ಥೆಯ ಸ್ಥಾಪನೆಯ ಹಿಂದೆಯೂ ಒಂದು ದೊಡ್ಡ ಕಥೆ ಇದೆ. ಅದು 1997 ಸಮಯ. ಸುನಿಲ್ ಜಾನ್ ಡಿಸೋಜಾ ಅವರು ಬಹರೈನ್ನಲ್ಲಿದ್ದ ಸಮಯದಲ್ಲಿ ದೇವರು ದರ್ಶನದ ಮೂಲಕ ಮಾತಾಡಿದರು. ಬಳಿಕ ಕೆಲ ದೇವ ಸೇವಕರು ಕೂಡ ಇವರಿಗೆ ಪ್ರವಾದನೆ ಮೂಲಕ ಇವರ ಭವಿಷ್ಯದ ಸೇವೆಯ ಬಗ್ಗೆ ತಿಳಿಸಿದರು. ದೇವರ ಕರೆಗೆ ಓಗೊಟ್ಟು 1999 ನವೆಂಬರ್ನಲ್ಲಿ ಭಾರತಕ್ಕೆ ಮರಳಿ ಬಂದ ಸುನಿಲ್ ಜಾನ್ ಡಿಸೋಜಾ ಅವರ ಕನಸಿನ ಕೂಸೆ ಡಿವೈನ್ ಜನರೇಷನ್ ಮಿನಿಸ್ಟ್ರೀಸ್. 2000 DGMBC ಟ್ರಸ್ಟ್ ಅನ್ನು ಆರಂಭಿಸಿ 1/1/2000 ಜನವರಿಯಲ್ಲಿ ಕೆಲವೇ ಜನರ ಮೂಲಕವಾಗಿ ಸಭಾ ಸೇವೆಯನ್ನು ಅಂದರೆ ಚರ್ಚ್ ಮಿನಿಸ್ಟ್ರೀಸ್ ಆರಂಭಿಸಿದರು. ಇಂದು ಅದು ಬೆಳೆದು 300 ಅಧಿಕ ವಿಶ್ವಾಸಿಗಳು ಯೇಸುವನ್ನು ಆರಾಧಿಸುತ್ತಿದ್ದಾರೆ ಹಾಗೂ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಉಪಸಭೆಗಳು ಅಂದರೆ ಬ್ರಾಂಚ್ ಚರ್ಚ್ ಹೊಂದಿರುತ್ತಾರೆ. ಅನಾಥರ, ಅನಾಥ ಮಾನಸಿಕ ಅಸ್ವಸ್ಥರ, ಅನಾಥ ವೃದ್ಧರ, ಅಂಗವಿಕಲರ, ಅನಾಥ ಮಕ್ಕಳ ಮತ್ತು ಆಶ್ರಿತ ಅಶಕ್ತರ ಸೇವೆಗೆಂದು ಅಮರ, ನಮನ, ಸ್ಫೂರ್ತಿ, ಕರುಣಾಲಯ ಮತ್ತು ವಿಶ್ವಾಸದ ಮನೆ, ಅನಾಥಾಶ್ರಮವನ್ನು ಹೀಗೆ 5 ಆಶ್ರಮಗಳನ್ನು ಒಳಗೊಂಡ ಡಿಜಿಎಂ ಬ್ರೇತಲ್ ಮಿನಿಸ್ಟ್ರೀಸ್ ಅನ್ನು ಸ್ಥಾಪಿಸುವ ಮೂಲಕ ಸಮಾಜ ಸೇವೆಗೆ ಮೊದಲಿಟ್ಟಿತು. ನಿಧಾನವಾಗಿ ತನ್ನ ಕಾರ್ಯವೈಖರಿಯನ್ನು ಆರಂಭಿಸಿದ ಬೇತಲ್ ಮಿನಿಸ್ಟ್ರೀಸ್ ಒಂದೊಂದೇ ಮೆಟ್ಟಿಲುಗಳನ್ನು ಏರುತ್ತಾ ಹೋಯಿತು. ಅಸಹಾಯಕರಾದ, ಮನೆಯಿಂದ ಹೊರಹಾಕಲ್ಪಟ್ಟ, ಸಮಾಜದಿಂದ ತಿರಸ್ಕರಿಸಲ್ಪಟ್ಟವರಿಗೆಂದೇ 2004 ಅಮರ ಹೋಮ್ ಆಫ್ ಫೇತ್ ಎನ್ನುವ ಪುರುಷರ ಮಾನಸಿಕ ಅಸ್ವಸ್ಥರ ಪುನರ್ವಸತಿ ಕೇಂದ್ರವನ್ನು ಆರಂಭಿಸುವ ಮೂಲಕ ತನ್ನ ಮೊದಲ ಹೆಜ್ಜೆಯನ್ನು ಇಟ್ಟಿತು. 2001 ಜನವರಿ 1 ಬೇತಲ್ ಮಿನಿಸ್ಟ್ರೀಸ್ ಸಂಸ್ಥೆಯನ್ನು ಆರಂಭಿಸಲಾಯಿತು. ಪ್ರಾರಂಭದಲ್ಲಿ ಆಶ್ರಮಕ್ಕೆ ಪ್ರತ್ಯೇಕ ಕಟ್ಟಡವಿರಲಿಲ್ಲ. ಅಲ್ಲದೆ ಕಟ್ಟಡ ನಿರ್ಮಾಣಕ್ಕಾಗಿ ಸ್ಥಳಾವಕಾಶದ ಕೊರತೆ ಇತ್ತು. ಆದರೂ ಕೂಡ
ಬಾಡಿಗೆ ಮನೆಯಲ್ಲಿ 14 ಮಾನಸಿಕ ಅಸ್ವಸ್ಥರನ್ನು ರಸ್ತೆ ಬದಿಯಿಂದ ಕರೆತಂದು ಊಟ, ವಸತಿ, ವೈದ್ಯಕೀಯ ಸೇವೆಯನ್ನು ನೀಡುವ ಮೂಲಕ ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ಕರೆತರುವ ಪ್ರಯತ್ನ ಮಾಡಲಾಯಿತು. ಇಂದು ಅವರು ತಮ್ಮ ಕುಟುಂಬದವರೊಂದಿಗೆ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಕೊನೆಗೂ ಆ ದೇವರು ಡಿಜಿಎಂ ಬೇತೆಲ್ ಟ್ರಸ್ಟ್ಗೆ 28 ಸ್ಥಳವನ್ನು ಒದಗಿಸಿಕೊಟ್ಟರು. ಹೇಗೋ ದೇವರ ಆಶೀರ್ವಾದದಿಂದ 2005 ವಿಶ್ವಾಸದ ಮನೆ ಎಂಬ ಹೆಸರಿನೊಂದಿಗೆ ನೂತನ ಕಟ್ಟಡ ನಿರ್ಮಾಣವಾಯಿತು. ಅದರಲ್ಲಿ ಈಗಾಗಲೇ 300 ಅಧಿಕ ಮಂದಿ ಆಶ್ರಯ ಪಡೆದುಕೊಂಡಿರುತ್ತಾರೆ. ವಿಶ್ವಾಸದ ಮನೆಯ ಅಂಗ ಸಂಸ್ಥೆಯಾದ ಅಮರ ಗಂಡಸರಿಗಾಗಿಯೇ ಇರುವಂತಹ ಮಾನಸಿಕ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿ ಆ ಮೂಲಕ ಅನೇಕ ಮಂದಿ ನಿರಾಶ್ರಿತರಿಗೆ ನೆರವಾದರು. ಈ ಅಮರ ಆಶ್ರಮದ ಕಾರ್ಯವೈಖರಿಯನ್ನು ಕಂಡರೆ ನಿಜವಾಗಿಯೂ ಹೃದಯ ತುಂಬಿ ಬರುತ್ತದೆ. ಆಶ್ರಮವು ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದೆ ಎಂದರೆ, ನಗರದ ಬೀದಿ ಬದಿಯಲ್ಲಿ ನಿರಾಶ್ರಿತರಾಗಿ ಬಿದ್ದಿಕೊಂಡಿರುವ, ಊರೂರು ಅಲೆಯುತ್ತಿರುವ ಮಾನಸಿಕ ಅಸ್ವಸ್ಥರನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಚರಂಡಿಯಲ್ಲಿ ಬಿದ್ದಿದ್ದರೂ ಅಸಹ್ಯ ಪಡದೆ ಅವರನ್ನು ಮೇಲೆತ್ತಿ ಆಶ್ರಮಕ್ಕೆ ಕರೆದೊಯ್ಯುವ ಕರುಣಾಮಯಿ ಪಾಸ್ಟರ್ ಸುನೀಲ್ ಜಾಂಡಿಸೋಜಾ. ಆಶ್ರಮಕ್ಕೆ ಕರೆದೊಯ್ದ ಬಳಿಕ ಅಲ್ಲಿ ರೋಗಿಗಳನ್ನು ಮಕ್ಕಳಂತೆ ನೋಡಿಕೊಳ್ಳುತ್ತಾರೆ. ಆಶ್ರಮಕ್ಕೆ ತರುವ ಸಂದರ್ಭಗಳಲ್ಲಿ ಈ ಮಾನಸಿಕ ಅಸ್ವಸ್ಥರ ತಲೆಯಲ್ಲಿ ಹೇನುಗಳು, ಗಾಯಗಳಲ್ಲಿ ಹುಳಗಳೆದ್ದು ದುರ್ವಾಸನೆ ಬೀರುತ್ತಿರುತ್ತಾರೆ. ಹಾಗೂ ಕಿಡ್ನಿ ವೈಫಲ್ಯ, ಹೃದಯ ಸಂಬಂಧಿ ಕಾಯಿಲೆ, ಚರ್ಮರೋಗ ಹೀಗೆ ಅನೇಕ ರೋಗಗಳಿಂದ ಬಳಲುತ್ತಿರುತ್ತಾರೆ. ಶುಚಿತ್ವ, ಸ್ನಾನ ಮತ್ತು ಸಮಯಕ್ಕೆ ಸರಿಯಾಗಿ ಊಟೋಪಚಾರ ನೀಡಿ ಚಿಕಿತ್ಸೆ ನೀಡಲಾಗುತ್ತದೆ. ಆಶ್ರಮದ ಸಹೋದ್ಯೋಗಿಗಳ ಪ್ರೀತಿ, ಸಾಂತ್ವನ, ಆರೈಕೆ, ಪಾಸ್ಟರ್ ಸುನೀಲ್ ಜಾಂಡಿಸೋಜರವರ ಪ್ರಾರ್ಥನೆ ಅದೆಷ್ಟೋ ಮಂದಿ ನಿರಾಶ್ರಿತರ ಬಾಳಲ್ಲಿ ಬೆಳಕು ತಂದಿದೆ. ಹಲವಾರು ಮಂದಿ ಗುಣಮುಖರಾಗುತ್ತಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಎಲ್ಲೋ ಬಿದ್ದಿದ್ದ ತಮ್ಮನ್ನು ಆಶ್ರಮಕ್ಕೆ ಕರೆತಂದು ಉಚಿತ ಊಟ, ವಸತಿ, ವೈದ್ಯಕೀಯ ಸೇವೆ ನೀಡಿದ ಪಾಸ್ಟರ್ ಸುನೀಲ್ ಜಾಂಡಿಸೋಜರವರತ್ತ ಕೃತಜ್ಞತೆಯ ನೋಟ ಬೀರುತ್ತಿದ್ದಾರೆ. ಇವೆಲ್ಲವೂ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದಾಗಿದೆ. ಹೀಗೆ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬಂದ ಬೇತೆಲ್ ಮಿನಿಸ್ಟ್ರೀಸ್ ಸಮಾಜ ಸೇವೆಯಲ್ಲಿ ಮತ್ತೊಂದು ಹೆಜ್ಜೆ ಮುಂದಿಟ್ಟಿತು. ಅಮರ ಆಶ್ರಮದ ಮೂಲಕ ಹಲವು ನಿರಾಶ್ರಿತರಿಗೆ ಆಶ್ರಯ ನೀಡಿ ಅವರ ಜೀವನಕ್ಕೆ ಬೆಳಕು ನೀಡಿದ ಡಿಜಿಎಂ ಬೇತೆಲ್ ಟ್ರಸ್ಟ್ನವರು ಮಹಿಳಾ ಮಾನಸಿಕ ಅಸ್ವಸ್ಥರಿಗೂ ಆಶ್ರಯ ನೀಡುವ ಉದ್ದೇಶದಿಂದ 2006 ನಮನ ಎನ್ನುವ ಮಹಿಳಾ ಮಾನಸಿಕ ಅಸ್ವಸ್ಥ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಿದರು. ಆರಂಭದಲ್ಲಿ ಸ್ಥಳಾವಕಾಶ, ಕಟ್ಟಡದ ಕೊರತೆ ಎದುರಾದರೂ ಆ ದೇವರ ದಯದಿಂದ ಬಂದೊದಗಿದ ತೊಂದರೆಗಳೆಲ್ಲವೂ ನಿವಾರಣೆಯಾದವು. ಊರೂರು ಅಲೆಯುತ್ತಿದ್ದ ಮಾನಸಿಕ ಅಸ್ವಸ್ಥ ಮಹಿಳೆಯರೆಲ್ಲರಿಗೂ ನಮನ ಆಶ್ರಮ ಬೆಳಕಾಯಿತು. ಮಾನಸಿಕ ಅಂಗವೈಕಲ್ಯದಿಂದ ಇಂತಹವರನ್ನು ಹೊರತಂದು ಇವರೂ ಕೂಡ ಸಾಮಾನ್ಯ ಮಹಿಳೆಯರಂತೆ ಬಾಳಲು ಅವಕಾಶ ಒದಗಿಸಿದೆ. ಇಷ್ಟು ಮಾತ್ರವಲ್ಲದೆ ತೋಟಗಾರಿಕೆ, ಪೇಂಟಿಂಗ್, ಟೇಲರಿಂಗ್, ಹೈನುಗಾರಿಕೆ, ಮೇಣದ ಬತ್ತಿ ಮಾಡುವುದು, ಪೊರಕೆಗಳನ್ನು ತಯಾರಿಸುವುದು ಹಾಗೂ ಗಂಡಸರಿಗೆ ಕಟ್ಟಡ ನಿರ್ಮಾಣ, ಕೆಂಪು ಕಲ್ಲು ಕೆತ್ತುವುದು, ವೆಲ್ಡಿಂಗ್ ಕೆಲಸ ಮುಂತಾದವುಗಳನ್ನು ಕೂಡ ಕಲಿಸಿ ಇವರು ಕೂಡ ಸ್ವಾವಲಂಬಿಗಳಾಗಿ ಇತರರಿಗೆ ಮಾದರಿಯಾಗುವ ರೀತಿ ಬದುಕಲು ಅವಕಾಶ ಒದಗಿಸಿದ ಕೀರ್ತಿ ಡಿಜಿಎಂ ಬೇತೆಲ್ ಟ್ರಸ್ಟ್ಗೆ ಸಲ್ಲುತ್ತದೆ. ಹೀಗೆ ಇಲ್ಲಿಗೆ ಬಂದು ಸಂಪೂರ್ಣ ಗುಣಮುಖರಾಗಿ ಹೊಸ ಬದುಕಿನ ಆಶಾಕಿರಣದೊಂದಿಗೆ ಅದೆಷ್ಟೋ ಮಂದಿ ಯುವತಿಯರು ಇಲ್ಲಿಂದ ತೆರಳಿ ಹೊಸ ಬದುಕನ್ನು ರೂಪಿಸಿಕೊಂಡಿದ್ದಾರೆ. ಇಲ್ಲಿಂದ ಗುಣಮುಖರಾಗಿ ತಮ್ಮ ವಿಳಾಸ ತಿಳಿಸಿದ ನಂತರ ಆ ಊರಿನ ಪೊಲೀಸರ ಸಹಾಯ ಪಡೆದು ಅವರನ್ನು ಅವರವರ ಮನೆಗಳಿಗೆ ತಲುಪಿಸಲಾಗುತ್ತಿದೆ. ಕೆಲವರು 15, 20, 35 ಹೀಗೆ ಹಲವಾರು ವರ್ಷಗಳಿಂದ ತಮ್ಮ ಕುಟುಂಬಗಳಿಂದ ದೂರವಿದ್ದು
ಈ ಸಂಸ್ಥೆಯು ಮತ್ತೆ ಅವರು ತಮ್ಮ ಕುಟುಂಬದವರನ್ನು ಸೇರಲು ಸಹಕರಿಸುತ್ತಾರೆ.